ದೇವರಿಂದ ಏನಕ್ಕೆ ಅಡ್ಡಿಯಲ್ಲ
ಯಾಕಂದರೆ ಅನಾವಿಕ ಜೀವಿತು ಹೇಳಿಕೆ ಇದ್ದಿರ್ತಾರೆ ಯಾವುದೆಲ್ಲ ಮಾಡ್ತಾ ಇದ್ದೀವಿ ಪ್ರಕಾರ ಅಷ್ಟು ಕೂಡ ಬೇಕಾದ ಅವಶ್ಯಕತೆ ಕೂಡ ಬೇರೆ ಬೇಕಿಲ್ಲ. ದೇವರ ಪೂಜೆ ಮಾಡಬೇಕು, ಹಲವಾರು ಬೇರೆ ಯಾಕೆಂದ್ರೆ ನಿಮಗೆ ಇನ್ನೊಬ್ಬರು ಬೇಕು ಅದು ಕಾರಣ. ಯಾಕಂದರೆ ಒಬ್ಬರಿಂದ ಯಾವುದು ಈಗ ದೇವಸ್ಥಾನದಲ್ಲಿ ದೇವಸ್ಥಾನ ಬೇಕಾಗಿ ಗುರು ಸ್ವಾಮಿಗಳು ಬದಲಿಗಳು ಗೆಲ್ಲಬೇಕು. ಯಾಕಂದರೆ ಯಾಕಂದರೆ ಏನು ಮಾಡಿಕೊಂಡ್ರೆ ದೇವರಿಗೆ ಏನು ಬೇಡ, ಆದರೆ ನಮಗೆ ಬೇಕು ದೇವರನ್ನು ಆರಾಧನೆ ಮಾಡಲಿಕ್ಕೆ ಸ್ಥಳ ಬೇಕಲ್ಲ. ಅದಕ್ಕೆ ಬೇಕಾದರೆ ನಾವು ಪ್ರದೇಶ ಮಾಡೋದು ಅವರು ಚೈತನ್ಯ ಕೊಟ್ಟು ಅವರ ಅನುಗ್ರಹ ಪಡ್ಕೊಂಡು ಜಾಗೆಯಲ್ಲಿ ಇದನ್ನು ಮನೆಯಲ್ಲಿ ದೇವರು ನಿಮಗೆ ಅನುಕೂಲ ಮಾಡಿದ್ದು ಅತಿ ಚಿಂತಿದೆ. ಅದೇ ಬೇಕಾದ ಆ ಮಂತ್ರವನ್ನು ನಿರ್ಮಾಣ ಮಾಡಿದ್ದು ತುಂಬ ಮುಹೂರ್ತದಲ್ಲಿ ಕೂಡ ಚಿಕಿತ್ಸೆಯನ್ನು ಕೂಡ ಮಾಡಿಕೊಂಡು ಹೆಚ್ಚಿಗೆ ಬೇಕು ಬೇಕಾದ ಅಭಿಷೇಕಗಳನ್ನು ನೆನಪಿಸಿಕೊಂಡು ಸುಖ ಸಾಧನೆ ನೆಮ್ಮದಿಯನ್ನು ಐಕ್ಯತೆಯನ್ನು ನೀರನ್ನು ಮಲಗಿಸಿಕೊಳ್ಳುವಂಥ ಭಾಗ್ಯ ಧರ್ಮಶಾಸ್ತ್ರ ಫಲವನ್ನು ಪರಿವಾರ ದೈವ ದೇವರು ಅನುಗ್ರಹ ಮಾಡಿಕೊಂಡು ಭಕ್ತಿ ಶ್ರದ್ಧೆಯನ್ನು ಮಾಡಿಕೊಂಡು ಬರುವಂತಹ ಪ್ರಾರ್ಥನೆ ಅದು ತುಂಬ ಮಹಾಗಿರುತ್ತೆ. ಸಂಭ್ರಮಗಳ ಶೋಷಣೆಗಳನ್ನು ಸಮರ್ಪಣಾಗಿರುತ್ತೆ. ಮಹಾಪ್ರಾರ್ಥನ ಸಮರ್ಪಯಾಮು. ಜವಾಬ್ದಾರಿ ನಾವು ತೆಗೊಳ್ಳೋದಕ್ಕಿಂತ ದೇವರ ಜವಾಬ್ದಾರಿ ತೆಗೊಳ್ಳೋದಕ್ಕೆ ಅತಿ ಫಲ
ಶಿವಮಣಿ ಪರಿಸರದಲ್ಲಿದ್ದಂತಹ ಶ್ರೀ ಅಯ್ಯಪ್ಪ ಸ್ವಾಮಿಯನ್ನು ಇಂದಿನ ಬೆಳಗಿನ ಶುಭ ಮುಹೂರ್ತಕ್ಕೆ ಪಾಲಾಯದಲ್ಲಿ ಒಂದು ಪ್ರತಿಷ್ಠಾಪನೆಯನ್ನು ಗೊಳಿಸಿದ್ದೇವೆ. ಅದೇ ರೀತಿ ಈಗಾಗಲೇ ನೂತನ ಅಯ್ಯಪ್ಪ ಮಂದಿರ ನಿರ್ಮಾಣ ಕೆಲಸವು ಪ್ರಗತಿಯ ಹಂತದಲ್ಲಿದ್ದು, ಆದಷ್ಟು ಶೀಘ್ರದಲ್ಲಿ ಅಯ್ಯಪ್ಪ ದೇವರ ಪ್ರತಿಷ್ಠಾ ಕಾರ್ಯವನ್ನು ನೆರವೇರಿಸುವುದಕ್ಕಾಗಿ ಎಲ್ಲ ಊರ ಭಗವದ್ಭಕ್ತರು ನಮ್ಮೊಂದಿಗೆ ಸಹಕರಿಸಿದಲ್ಲಿ ನಮ್ಮ ಬದ್ಯರ್ಕ ಪ್ರದೇಶದ ಹಳೆಯ ಕಳೆದ 50 ವರ್ಷ ಹಿಂದೆ ಅಯ್ಯಪ್ಪ ಮಂದಿರವನ್ನು ಕಟ್ಟಿ ಆ ಮಂದಿರದಲ್ಲಿ ಇಷ್ಟರವರೆಗೆ ಆರಾಧಿಸ್ತಾ ಬಂದಿತ್ತು. ಆದರೆ ಅದು ಕಿನಿಮಾಣಿ ಪುಮಾಣಿ ದೇವಸ್ಥಾನದ ವಠಾರದ ಸ್ಥಳದಲ್ಲಿ ಆಗಿತ್ತು. ಅದೇ ರೀತಿ ಅಯ್ಯಪ್ಪನಿಗೆ ಪ್ರತ್ಯೇಕ ವ್ಯವಸ್ಥೆಗಳು ಸ್ಥಳವು ಯಾವುದಿರಲಿಲ್ಲ. ಆದರೆ ಎಲ್ಲ ಊರ ಭಕ್ತರ ಸಹಕಾರದೊಂದಿಗೆ ಈಗಾಗಲೇ ಇಲ್ಲಿ ಪ್ರಮುಖದ ಶಬರಿಗಿರಿಯಲ್ಲಿ ಒಂದು 50 ಸೆನ್ಸ್ ಸ್ಥಳವನ್ನು ಖರೀದಿಸಲಾಗಿದೆ. ಆ ಖರೀದಿಸಿದ ಸ್ಥಳದಲ್ಲೇ ಈಗಾಗಲೇ ಶಿಲಾನ್ಯಾಸವನ್ನು ನಮ್ಮ ಎಡ್ನೀರು ಶ್ರೀ ಮಠಾಧೀಶರಾದಂಥ ಅವರ ದಿವ್ಯ ಹಸ್ತದಿಂದ ಈಗಾಗಲೇ ನಾವು ಶಿಲಾನ್ಯಾಸ ನೆರವೇರಿಸಿ ಮಂದಿರದ ಕೆಲಸ ಒಂದು ಹಂತಕ್ಕೆ ತಲುಪಿದ್ದೇವೆ. ಮುಂದಿನ ಹಂತ ಇದೇ ಆಟಿ ತಿಂಗಳು ಕರ್ಕಟಕ ಮಾಸ ಕಳೆದ ಕೂಡಲೇ ನಾವು ಆರಂಭಿಸಲಿದೆ. ಆದರೆ ಆರ್ಥಿಕ ವ್ಯವಸ್ಥೆಗೆ ಸ್ವಲ್ಪ ಹಿಂದೆ ಇದೆ. ನಮ್ಮ ಸ್ಥಳೀಯ ಬುಧನೇಶ್ವರ ದೇವಸ್ಥಾನದ ಬ್ರಹ್ಮಕಲಶ ಕಾರ್ಯಕ್ರಮವು ಈಗಾಗಲೇ ನಡೆಯುತ್ತಾ ಇದ್ದು, ಇದರ ಜೊತೆಗೆ ನಮ್ಮ ಕೆಲಸವು ಆದಷ್ಟು ಶೀಘ್ರದಲ್ಲಿ ನಡಿಬೇಕು. ಅದಕ್ಕೆ ಎಲ್ಲ ದೈವ ದೇವರುಗಳು ಅನುಗ್ರಹಿಸಬೇಕು. ಹಾಗೆ ಎಲ್ಲ ಊರಿನ ಭಗವದ್ಭಕ್ತರು ನಮ್ಮೊಂದಿಗೆ ಕೈ ಜೋಡಿಸಬೇಕಾಗಿ ನಾವು ಈ ಸಂದರ್ಭದಲ್ಲಿ ಕೇಳಿಕೊಳ್ಳುತ್ತಿದ್ದೇವೆ. ಸ್ವಾಮಿ ಶರಣ.